ಮೂರನೇ ಅಲೆ ಬರಲ್ಲ ಎಂಬ ನೆಮ್ಮದಿಯ ಹೊತ್ತಲ್ಲೇ ಹೊಸ ಆತಂಕ ಶುರುವಾಗ್ತಾ ಇದೆ ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿರುವ ಹೊಸ ತಳಿಗೆ ಓಮಿಕ್ರೋನ್ ಎಂಬ ಹೆಸರನ್ನು ಇಡಲಾಗಿದೆ ಈ ರೂಪಾಂತರಿ ಕೋವಿಡ್ ತಳಿ ಎದುರು ಲಸಿಕೆಯ ಪ್ರಭಾವ ಕಡಿಮೆ ಅಂತ ಸದ್ಯದ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಇದರ ಇದರ ಸ್ಪೆಷಾಲಿಟಿ ಏನಂದರೆ ಅತಿ ವೇಗವಾಗಿ ಹಬ್ಬುವ ಅತಿ ವೇಗದಲ್ಲಿ ದೇಹಕ್ಕೆ ಹೊಕ್ಕುವ ರೂಪಾಂತರಿ ತಳಿ ಇದರ ಬಗ್ಗೆ ಇನ್ನೂ ಕೂಡ ಸ್ಟಡೀಸ್ ನಡೀತಾ ಇದೆ ಯಾಕಂದ್ರೆ ಕಾಣಿಸ್ಕೊಂಡ್ರೆ ಅದೇ ನವೆಂಬರಲ್ಲಿ ಇದು ಈ ತಿಂಗಳಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಇದ್ರ ಬಗ್ಗೆ ಇನ್ನಷ್ಟು ಸ್ಟಡೀಸ್ ಆಗಬೇಕು ಸೊ ಹಾಗಾಗಿ ಕೋವಿಡ್ನ ಈ ಹೊಸ ಅವತಾರ ಕೋವಿಡ್ ವೈರಸ್ ದಕ್ಷಿಣ ಆಫ್ರಿಕಾ ರೂಪಾಂತರಿ ತಳಿಯ ಆತಂಕ ಹೊಸ ರೂಪಾಂತರ ತಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ ಒ ಇಟ್ಟ ಹೆಸರು ಓಮಿಕ್ರೋನ್ ಅಂತ ಈ ರೂಪಾಂತರಿ ಕೋವಿಡ್ ತಳಿ ಈಗಾಗಲೇ ಮೂವತ್ತೆರಡು ಬಾರಿ ರೂಪವನ್ನು ಬದಲಾಯಿಸಿಕೊಂಡಿದೆಯಂತೆ ಕೋವಿಡ್ ಲಸಿಕೆಯ ಪರಿಣಾಮವನ್ನು ಶೇಕಡ ನಲವತ್ತರಷ್ಟು ಕಡಿಮೆ ಮಾಡುತ್ತೆ ಓಮಿಕ್ರೋನ್ ತಳಿಯ ಆರ್ ಟೂ ನಾಟ್ ತ್ರೀ ಕೆ ಜಿ ಟೂ ನಾಟ್ ಫೋರ್ ಆರ್ ರೂಪ ವೈರಸ್ ಅತಿ ವೇಗದಲ್ಲಿ ಹಬ್ಸುತ್ತೆ ಅಂತ ಹೇಳಿದ್ದಾರೆ ಓಮಿಕ್ರೋನ್ ತಳಿಯ ಹೆಚ್ ಸಿಕ್ಸ್ ಫಿಫ್ಟಿ ಫೈ ವೈ ಎನ್ ಸಿಕ್ಸ್ ಸೆವೆಂಟಿ ನೈನ್ ಕೆ ಪಿ ಸಿಕ್ಸ್ ಏಟಿ ಒನ್ ಹೆಚ್ ರೂಪ ದೇಹದ ಕೋಶದೊಳಗೆ ಅತಿ ವೇಗದಲ್ಲಿ ನುಗ್ಗುತ್ತೆ ಓಮಿಕ್ರೋನ್ ರೂಪಾಂತರ ತಳಿಗೆ ಮತ್ತೆ ಮತ್ತೆ ಸೃಷ್ಟಿಯಾಗುವ ವಿಚಿತ್ರ ಲಕ್ಷಣ ಕೂಡ ಇದೆಯಂತೆ ಓಮಿಕ್ರೋನ್ ತಳಿಯ ಕೊನೆಯ ಎರಡು ರೂಪಾಂತರ ಅತ್ಯಂತ ಅಪರೂಪದ್ದು ಲಸಿಕೆಯ ರಕ್ಷಣೆಯನ್ನು ಕೂಡ ಇದು ಧಿಕ್ಕರಿಸಬಲ್ಲದು ಅಂತ ಈಗಾಗಲೇ ಪ್ರಾಥಮಿಕ ಮಾಹಿತಿಗಳು ಹೇಳ್ತಾ ಇದೆ ನಾನು ಆಗಲೇ ಹೇಳಿದೆ ಇದರ ಬಗ್ಗೆ ಇನ್ನೂ ಕೂಡ ಅಧ್ಯಯನಗಳು ನಡೀತಾ ಇದೆ ಇದರ ಇದರ ಸ್ವಭಾವ ಎಂಥದ್ದು ಅಂತಕ್ಕಂಥದನ್ನ ಮೊದಲು ವಿಜ್ಞಾನಿಗಳು ಅರ್ಥಕೊಳ್ಬೇಕಾಗುತ್ತೆ ಯಾವ ರೀತಿ ದೇಹದ ಮೇಲೆ ದಾಳಿ ಮಾಡುತ್ತೆ ಮತ್ತೆ ಲಸಿಕೆಯನ್ನು ಪಡೆದಿರೋರ ದೇಹದ ಮೇಲೆ ಯಾವ ರೀತಿ ದಾಳಿ ಮಾಡುತ್ತೆ ಇದು ದಾಳಿ ಮಾಡಿದಾಗ ಇದರ ಗುಣಲಕ್ಷಣಗಳು ಏನು ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಇದೆಲ್ಲವನ್ನು ಕೂಡ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ